ಈಗ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲಿ ಮುಸ್ಲಿಂ, ಕುರುಬ, ಲಿಂಗಾಯತ ಸಮುದಾಯಗಳ ಕಡೆಯಿಂದ ಟಿಕೆಟ್ ಬೇಕು 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 ಅಂತ ಹೇಳಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ ಹಾವೇರಿಯಿಂದ. ಹಾವೇರಿ ಲೋಕಸಭಾ ಕಾನ್ಸ್ಟಿಟ್ಯುಯೆನ್ಸಿ, ಇಲ್ಲಿಂದ ಮುಸ್ಲಿಂ ಸಮುದಾಯದ ಕಡೆಯಿಂದನೂ ಟ್ರೈ ಮಾಡ್ತಾ ಇದ್ದಾರೆ, ಕುರುಬ ಸಮುದಾಯದಿಂದನೂ ಟ್ರೈ ಮಾಡ್ತಾ ಇದ್ದಾರೆ, ಲಿಂಗಾಯತ ಕಮ್ಯುನಿಟಿ ಇಲ್ಲಿಂದನೂ ಟಿಕೆಟ್ಗೆ ಬೇಡಿಕೆ ಇದೆ. ಹಿಂದಿನಿಂದನೂ ಕೂಡ ಹಾವೇರಿ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಲಾಗ್ತಾ ಇತ್ತು, ಈ ಬಾರಿ ನಮಗೆ ಕೊಡಿ, ನಮಗೆ ಕೊಡಬಾರದು ಅಂತ ಕೇಳ್ತಾ ಇದ್ದಾರೆ. ಸಹಜವಾಗಿ ಅವರ ಡಿಮ್ಯಾಂಡು ಅವರ ಹಕ್ಕು, ಕೇಳಬಹುದು, ಯಾರಿಗೆ ತಪ್ಪಿಸೋಕ್ಕಾಗಲ್ಲ ಅದನ್ನು. ಆದರೆ 2019ರಲ್ಲಿ ಏನಾಗಿತ್ತು ಅಂದರೆ, ಮೊದಲ ಬಾರಿಗೆ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಿತ್ತು ಕಾಂಗ್ರೆಸ್, ಲಿಂಗಾಯತ ಸಮುದಾಯ ಕೊಡೋಣ್ರಿ ಟಿಕೆಟ್ ಈ ಬಾರಿ ಅಂತ ಹೇಳಿ. ಶಿವಕುಮಾರ್ ಉದಾಸಿ ಎದುರುಗಡೆ ಕಾಂಗ್ರೆಸ್ ಅಭ್ಯರ್ಥಿ ಡಿ ಆರ್ ಪಾಟೀಲ್ ಸೋತುಬಿಟ್ಟಿದ್ರು. ಶಿವಕುಮಾರ್ ಉದಾಸಿ ಸೋಲಿಸಿದ್ರು ಡಿ ಆರ್ ಪಾಟೀಲ್ರನ್ನು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಮುಸ್ಲಿಂ ಸಮುದಾಯ ಟಿಕೆಟ್ಗೆ ಬೇಡಿಕೆ ಜಾಸ್ತಿ ಇಡ್ತಾ ಇದೆ. ನಮಗೆ ಕೊಟ್ಟಿದ್ರೆ ನಾವು ಗೆಲ್ತಾ ಇರಲಿಲ್ವಾ, ಚೇಂಜ್ ಮಾಡಿದ್ರಿ, ನಮ್ಮ ಕಮ್ಯುನಿಟಿ ಓಟ್ ಅವಾಗ ಬೀಳಲಿಲ್ಲ, ಅದಕ್ಕೆ ಇವರು ಸೋತರು, ಈ ಬಾರಿ ನಮಗೆ ಟಿಕೆಟ್ ಕೊಡಿ, ಯಾಕೆ ಕೊಡಬಾರ್ದು ನಮಗೆ ಅಂತ ಕೇಳ್ತಾ ಇದ್ದಾರೆ. ಜಾತಿ ಲೆಕ್ಕಾಚಾರದ ಆಧಾರದ ಮೇರೆಗೆ ಟಿಕೆಟ್ಗೋಸ್ಕರ ಆಕಾಂಕ್ಷಿಗಳು ಪಟ್ಟು ಹಿಡಿತಾ ಇದ್ದಾರೆ ಹಾವೇರಿಯಲ್ಲಿ. ನೋಡಿ, ಹಾವೇರಿ ಭಾಗದಲ್ಲಿ ಕಾಂಗ್ರೆಸ್ನ ಟಿಕೆಟ್ಗಂತೂ ವಿಪರೀತ ಡಿಮ್ಯಾಂಡ್ ಇದೆ. ಈಗ ಆಕಾಂಕ್ಷಿಗಳು ನಾವು ಚೆಕ್ ಮಾಡಿಕೊಂಡಾಗ, ಅವರ ಆಕಾಂಕ್ಷಿಗಳು ಯಾರು, ಸಮುದಾಯ ಯಾವುದು ಅಂತ ಚೆಕ್ ಮಾಡಿಕೊಂಡಾಗ ಬಹಳಷ್ಟು ಜನ ಹಾವೇರಿ ಲೋಕಸಭಾ ಟಿಕೆಟನ್ನು ಗಿಟ್ಟಿಸ್ಕೊಳ್ಬೇಕು ನಾವು ಅಂತ ಒದ್ದಾಡ್ತಾ ಇದ್ದಾರೆ. ಯಾರ್ಯಾರಪ್ಪ ಹಾಗಾದರೆ, ಹೆಸರೇನು, ಯಾವ ಯಾವ ರೀತಿಯಲ್ಲಿ ಅವರು ಲಾಬಿಯನ್ನು ಮಾಡ್ತಾ ಇದ್ದಾರೆ ಚೆಕ್ ಮಾಡಿಕೊಂಡಾಗ ನಾವು ಇಲ್ಲಿ ಗಮನಿಸಿದ್ರೆ, ನೋಡಿ, ಬಸವರಾಜ ಶಿವಣ್ಣವರ ಒಂದು ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಕುರುಬ ಸಮುದಾಯದ ಕಡೆಯಿಂದ. ಬ್ಯಾಡಗಿ ಕ್ಷೇತ್ರದ ಶಾಸಕರು ಬಹಳ ಬಹಳ ಗಂಭೀರವಾಗಿ ಅವರು ಟ್ರೈ ಮಾಡ್ತಾ ಇದ್ದಾರೆ, ನನಗೆ ಹೇಗಾದರೂ ಮಾಡಿ ಇಲ್ಲಿ ಲೋಕಸಭೆ ಟಿಕೆಟ್ ಇಟ್ಟಿಸ್ಕೊಳ್ಬೇಕು ನಾನು ಅಂಥೇಳಿ. ಇನ್ನೊಂದು ಕಡೆ ಸೋಮಣ್ಣ ಬೇವಿನ ಮರದ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರ್ತಾರೆ ಇವರು, ಸೋಮಣ್ಣ ಬೇವಿನ ಮರದ. ಇವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ನ ಮುಖಂಡರು. ಒಂದು ಟಿಕೆಟ್ ಸಿಕ್ಕಿಬಿಟ್ರೆ ಸಾಕು ನನಗಿಲ್ಲಿ, ನಾನು ಸ್ಪರ್ಧೆ ಮಾಡೋಣ ಇಲ್ಲಿ ಅಂತ ಎಲ್ಲರೂ ಕೂಡ ಅವರವರ ಶಕ್ತ್ಯಾನುಸಾರವಾಗಿ ಇಲ್ಲಿ ಒಂದು ಪ್ರಯತ್ನವನ್ನಂತೂ ಅವರೆಲ್ಲರೂ ಮಾಡ್ತಾ ಇದ್ದಾರೆ ಇಲ್ಲಿ. ಇನ್ನೊಂದು ಕಡೆ ಆನಂದ ಗಡ್ಡದೇವರ ಮಠ, ಆನಂದ ಗಡ್ಡದೇವರ ಮಠ ವೀರಶೈವ ಲಿಂಗಾಯತ ಸಮುದಾಯದವರು, ಇವರು ಜೋರಾಗಿ ಟ್ರೈ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಮುಖಂಡರು. ಒಂದು ಟಿಕೆಟ್ ಹಾವೇರಿಯಿಂದ ನಮಗೆ ಲೋಕಸಭೆಗೆ ಸಿಕ್ಕಿಬಿಟ್ರೆ ನಾನು ಗೆದ್ದುಬಿಡ್ತೀನಿ ಇಲ್ಲಿಂದ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಅವರು ಕೂಡ ಇದ್ದಾರೆ ಇಲ್ಲಿ, ಇದನ್ನು ನಾವು ಚೆಕ್ ಮಾಡ್ಕೊಬೋದು. ಇನ್ನು ಡಿ ಆರ್ ಪಾಟೀಲ್ರು ಕಾಂಗ್ರೆಸ್ ಮುಖಂಡರು ಸೋತಿರಬಹುದು ಹಿಂದೆ, ಸೋತಿದ್ದರೂ ಕೂಡ ಏನು ಸೋತುಬಿಟ್ರೆ ನಾನು ಟಿಕೆಟ್ ಕೊಡಲ್ವ, ನೀವು ಯಾರೂ ಸೋಲೋದೇ ಇಲ್ವಾ, ಯಾರೂ ಸೋತೇ ಇಲ್ವಾ, ಈ ಒಂದು ಆಧಾರದ ಮೇರೆಗೆ ಇವರು ಕೂಡ ಟಿಕೆಟನ್ನು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಎಚ್ ಕೆ ಪಾಟೀಲ್ ಸಹೋದರ ಇದು ಅಂದರೆ ಇವರು, ನಮಗೆ ಎಚ್ ಕೆ ಪಾಟೀಲ್ ಸಹೋದರ ಇದ್ದೀನಿ, ನನಗೆ ಯಾಕೆ ಟಿಕೆಟ್ ಕೊಡಬಾರ್ದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಸಲೀಮ್ ಅಹಮದ್ ಮುಸ್ಲಿಂ ಸಮುದಾಯಕ್ಕೆ ಸೇರ್ತಾರೆ ಇವರು, ವಿಧಾನ ಪರಿಷತ್ನ ಸದಸ್ಯ ಕೂಡ ಹೌದು, ಆದರೆ ಹಾವೇರಿಯಲ್ಲಿ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಇರುವ ಕಾರಣದಿಂದಾಗಿ ನನಗೂ ಒಂದು ಅವಕಾಶವನ್ನು ಕೊಡಿ, ನಾನು ಒಂದು ಎಂ ಪಿ ಆಗಿ ತೋರಿಸ್ತೀನಿ ನಿಮಗೆ ಅನ್ನೋ ಒಂದು ಹುಕುಮಲ್ಲಿ ಅವರಿದ್ದಾರೆ. ಇನ್ನು ಇನ್ನೊಂದು ಕಡೆ ಅಜಮ್ ಪೀರ್ ಖಾದ್ರಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು, ಮಾಜಿ ಶಾಸಕರು ಅಜಮ್ ಪೀರ್. ಈಗ ನಮಗೆ ಬಸವರಾಜ ಶಿವಣ್ಣ ಅವ್ರು ನೋಡ್ತಾ ಇದ್ವಿ ನಾವು ಕುರುಬ ಸಮುದಾಯದ ಕಡೆಯಿಂದ, ಅವರೂ ಟ್ರೈ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಜಮ್ ಪೀರ್ ಖಾದ್ರಿ ಮುಸ್ಲಿಂ ಸಮುದಾಯಕ್ಕೆ ಸೇರ್ತಾರೆ, ಇವರು ಮಾಜಿ ಶಾಸಕರು ಕೂಡ ಹೌದು, ಅವರು ಒಂದು ಕಡೆ ಟ್ರೈ ಮಾಡ್ತಾ ಇದ್ದಾರೆ. ಇದು ನಮಗೊಂದು ಕಡೆ ಈ ಹಾವೇರಿಯ ಚಿತ್ರಣ ಇವೆಲ್ಲವೂ ಕೂಡ, ಹಾವೇರಿ ಭಾಗದಲ್ಲಿ ಏನಾಗ್ತಿದೆ ಅಂಥೇಳಿ. ಹಾಗಾಗಿ ಅವರವರ ಶಕ್ತಿಯಾನುಸಾರವಾಗಿ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಹಾವೇರಿ ಕ್ಷೇತ್ರದಲ್ಲಿ ಏನಾದರೂ ನಾವು ಮಾಡಬೇಕು, ಈ ಕ್ಷೇತ್ರದಲ್ಲಿ ನಾವು ಟಿಕೆಟನ್ನು ಗಿಟ್ಟಿಸ್ಕೊಂಡ್ರೆ ಸಾಕು, ನಾವು ಗೆದ್ದು ತೋರಿಸ್ತೀವಿ ಅಂಥೇಳಿ ಒಂದು ಕಡೆ ಒಂದು ಪ್ರಯತ್ನ ಅಂತ ಮಾಡ್ತಾ ಇದ್ದಾರೆ. ಡಿ ಆರ್ ಪಾಟೀಲ್ರು ಇದ್ದಾರೆ, ಸೋತಿರಬಹುದು, ಸೋತು ಮಾತ್ರಕ್ಕೆ ಟಿಕೆಟ್ ನನಗೆ ನಿರಾಕರಿಸೋಕ್ಕಾಗಲ್ಲ ಅಂತ ಮೆಸೇಜನ್ನು ಕೂಡ ಒಂದು ಕಡೆ ಡಿ ಆರ್ ಪಾಟೀಲ್ರಲ್ಲಿ ರವಾನಿಸ್ತಾ ಇದ್ದಾರೆ. ಸಲೀಮ್ ಅಹಮದ್ ಅವರು ಆಲ್ರೆಡಿ ಎಮ್ ಎಲ್ ಸಿ ಅವರು, ಮುಸ್ಲಿಂ ಸಮುದಾಯದ ನಾಯಕರಿದ್ದಾರೆ, ಕೆ ಪಿ ಸಿ ಸಿಲಿ ಪ್ರಭಾವಿಗಳು ಕೂಡ ಹೌದು, ಇದನ್ನು ಅವರು ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಒಂದು ಕಡೆ ಅಜಮ್ ಪೀರ್ ಖಾದ್ರಿ ಮಾಜಿ ಶಾಸಕರ ಹೌದು, ಮುಸ್ಲಿಂ ಸಮುದಾಯದವರು ಹೌದು, ಇದೇ ಹಾವೇರಿಯಲ್ಲಿ ಅಲ್ಪಸಂಖ್ಯಾತ ಮತಗಳ ಲೆಕ್ಕಾಚಾರದ ಮೇರೆಗೆ ಇವರು ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಯಿತು, ಈಗ ನಾವು ಹಾವೇರಿಯಲ್ಲಿ ಎಷ್ಟೆಷ್ಟು ಮತಗಳು ಯಾವ್ಯಾವ ಸಮುದಾಯದ ಇದೆಯಪ್ಪ ಇದನ್ನು ಚೆಕ್ ಮಾಡಬೇಕಾಗತ್ತೆ ನಾವು. ಸೊ ಇಷ್ಟೊಂದೆಲ್ಲ ಜನ ಟ್ರೈ ಮಾಡ್ತಾ ಇರಬೇಕಾದಾಗ ಸಮುದಾಯವಾರು ಏನು ಲೆಕ್ಕಾಚಾರ ಇದೆ ಅಂತ ಚೆಕ್ ಮಾಡಿಕೊಂಡ್ರೆ, ನೋಡಿ, ಲಿಂಗಾಯತ್ ಸಮುದಾಯದ 700,000 ಮತಗಳಿದೆ ಇಲ್ಲಿ. ಲಿಂಗಾಯತ್ ಸಮುದಾಯದ 700,000 ವೋಟ್, ಅಲ್ಪಸಂಖ್ಯಾತರದ್ದು 400,000 ಓಟು, ಕುರುಬ ಸಮುದಾಯದ್ದು 400,000 ಓಟು, ಈ ಥರ ಒಂದು 400,000, ಎಲ್ಲ 19,000 ಮತ ಈ ಲೋಕಸಭಾ ಚುನಾವಣೆ ಅಂದರೆ ಹೇಗೆ ಅಂದರೆ 8,00,000 ಅಥವಾ 6.5 ಲಕ್ಷ 7,00,000 ಮತಗಳಿಂದ ಹಿಡಿದು 18-19 ಲಕ್ಷದವರೆಗೂ ಮತದಾರರು ಇರ್ತಾರೆ ಇಲ್ಲಿ. ಅಷ್ಟು ಮತದಾರರು ಸೇರಿ ಒಬ್ಬರನ್ನ ಆಯ್ಕೆ ಮಾಡಬೇಕಾಗತ್ತೆ, ಬೇರೆ ಬೇರೆ ಕಾಂಬಿನೇಷನ್ ವರ್ಕ್ ಮಾಡ್ತಾ ಇರ್ತಾರೆ. ಈಗ ಕಾಂಗ್ರೆಸ್ ಅಂತ ಬಂದ ತಕ್ಷಣ ಅಲ್ಪಸಂಖ್ಯಾತರು ಓಟ್ ಹಾಕ್ತಾರೆ, ಕುರುಬ ಸಮುದಾಯದವರು ಸಿದ್ದರಾಮಯ್ಯ ಅವ್ರು ನೋಡಿ ಓಟ್ ಹಾಕಬಹುದು, ಈ ಥರ ಅವರು ಕೂಡ ನಮ್ಮ ಜೊತೆಲಿ ಬರಬಹುದು, ಲಿಂಗಾಯತ ಸಮುದಾಯದ ಅರ್ಧ ಮತಗಳು ಬಿದ್ದರೂ ಸಾಕು ನಮಗೆ, ಸೊ ಹಾಗಾಗಿ ನಮ್ಗೆ ಗೆಲ್ಲಕ್ಕೆ ಈಸಿ ಆಗುತ್ತೆ ಅಂಥೇಳಿ ಸಹಜವಾಗಿ ಹೇಳ್ಕೊಳ್ತಾರೆ. ಅದು ಅಲ್ಪಸಂಖ್ಯಾತ ಒಂಥರ ಡಾಮಿನೆಂಟ್ ಆಗಿ ಇರೋ ಕಾರಣದಿಂದಾಗಿ 4,00,000 ಮತಗಳಿದೆ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದ್ದು, 4,00,000 ಮತಗಳಿದ್ದಾಗ ನನಗೆ ಯಾಕೆ ಬಿಡೋಣ ಇಲ್ಲಿ
ನಮ್ಮ ಹಕ್ಕು ಚಲಾಯಿಸೋಣ, ಇಲ್ಲಿ ನಮಗೆ ಇಲ್ಲೊಂದು ಟಿಕೆಟ್ ಬೇಕು ಅಂಥೇಳಿ ಸಹಜವಾಗಿ ಅವರೊಂದು ಡಿಮ್ಯಾಂಡನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟು 19 ಲಕ್ಷ ಮತದಾರರಿದ್ದಾರೆ. ಸೊ ಹಾಗಾಗಿ ಅಜ್ಜಂ ಪೀರ್ ಖಾದ್ರಿಗೂ ಆಸೆ ಬರುತ್ತೆ, ಸಲೀಂ ಅಹಮದ್ ಅವ್ರಿಗೂ ಆಸೆ ಬರುತ್ತೆ, ಅದೇ ರೀತಿ ಇಲ್ಲಿ ಬಸವರಾಜ್ ಶಿವಣ್ಣವರ ಅವ್ರಿಗೂ ಆಸೆ ಬರುತ್ತೆ, ಸೋಮಣ್ಣ ಬೇವಿನ ಮರದನ್ನು ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಇನ್ನು ಡಿ ಆರ್ ಪಾಟೀಲ್ರು, ಆನಂದ ಗಡ್ಡದೇವರ ಮಠ, ಎಲ್ಲರೂ ಒಟ್ಟೊಟ್ಟಾಗಿ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಟಿಕೆಟ್ ಗಿಟ್ಟಿಸ್ಕೊಳ್ಬೇಕು ಅಂತ.